ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಬನ್ನಟ್ಟಿ ಎಸ್ ಆರ್ ಎಲ್ಲಿ ಮುಗಿದಿದೆ ಸರ್. 571 ಅಂಕಗಳು ತೊಗೊಂಡು 95% ಆಗಿತ್ತು ಸರ್. ಮುಂದೆ ಬಿ ಕಾಮ್ ಸಿ ಎ ಕೋರ್ಸ್ ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಿ ಯು ಬಿ ಅಲ್ಲಿ ಇತ್ತು ಸರ್. ಅದಕ್ಕೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂತ ಬಂದಿದ್ದೀವಿ ಸರ್. ಆದರೆ ಅಮೌಂಟು ಪಿ ಭಾಳ ಇತ್ತು ಸರ್. ಅದಕ್ಕೆ ನಾವು ನಮ್ಮ ಊರಿನಲ್ಲಿ ನಿತ್ ನಮ್ಮ ಅಣ್ಣನ ಸ್ನೇಹಿತರ ನಿತಿನ್ ಒಡೆಯವ್ರನ್ನ ಕರ್ಕೊಂಡು ಅವ್ರನ್ನ ಫ್ರೆಂಡ್ ಇಲ್ಲಿ ಮಂಜುನ ಆಫ್ಸರ್ ಅಂತಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ಸರ್. ಅವರಿಂದ ಈ ರೀತಿ ಈಗ ಅಮೌಂಟ್ ಭಾಳ ಇದೆ, ಏನಾದರೂ ಹೆಲ್ಪ್ ಮಾಡಿಲ್ಲ, ಕನ್ಸೆಷನ್ ಮಾಡಿಸಿ ಅಂತ ಕೇಳ್ಕೊಂಡಿವಿ. ಅವರು ತಮ್ಮ ಆಯಿತು ಏನಾದರೂ ಮಾಡ್ತೀನಿ ಅಂತ. ಅವ್ರ ಫ್ರೆಂಡು ಡೆಲ್ಲಿಲಿ ಅಕ್ಷಯ್ ಅಂತ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸೋ ಮೂಲಕ ಕ್ರಿಕೆಟಿಗರಾದ ಕೆಎಲ್ ರಾಹುಲ್ ರವರನ್ನು ಸಂಪರ್ಕಿಸಿ ಅವರಿಂದ ಈ ರೀತಿ ಎಲ್ಲ ಕಷ್ಟ ಹೇಳಿ ಅವರಿಂದ ನನ್ನ ಅಕೌಂಟಿಗೆ ಈ ಪಿ ತುಂಬಕ್ಕೆ 75,000 ರೂಪಾಯಿ ನೀಡಿ ಸರ್. ಮತ್ತು ಮುಂದಿನ 3 ವರ್ಷ ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳಿ ಅಂತ ಅವ್ರು ಭರವಸೆ ನೀಡಿದ್ದಾರೆ ಸರ್. ತುಂಬ ಖುಷಿಯಾಗಿ ಸರ್, ಯಾಕಂದರೆ ಈ ರೀತಿ ಅವರು ಈ ಇಂಟರ್ನ್ಯಾಷನಲ್ಸ್ ಅವರು ನಾನು ಹೋಗ್ತೀನಿ ಅಂತ ನಾನು ಅನ್ಕೊಂಡೆ ಸರ್. ಯಾಕಂದರೆ ಅವರು ಹೇಳಿದ್ರು ಏನಾದರೂ ಮಾಡ್ತೀನಿ, ಮಂಜು ಅಣ್ಣ ಹೆಸರು ಹೇಳಿದ್ರು ಏನಾದರೂ ಮಾಡಿಸಿಲ್ಲ, ನಾನೇ ಕೈಯಲ್ಲಿ ಏನು ಕೈಯಲ್ಲಿ ತುಂಬಿ ಏನಾದರೂ ಮಾಡಿಸ್ತೀನಿ ತಂದಿರು ಸರ್. ಆದರೆ ಈ ಅಲ್ಲಿವರೆಗೂ ನಾನು ಪರಿಚಯಿಸಿ ಅವರಿಂದ ನನ್ನ ಮೇಲೆ ಭರವಸೆ ಇಟ್ಟು ಹಣ ಹಾಕಿಸ್ತಾರೆ, ಮತ್ತು ಮುಂದೆ ಏನಾದರೂ ಹೆಲ್ಪ್ ಮಾಡಿಸ್ತಾರೆ, ಕೇಳ ರಾಹುಲ್ ಅವರಿಗೂ ನನ್ನ ಕರೆಯುತ್ತ ಒಯ್ತಾರೆ ಅಂತ ನಾನು ಅನ್ಕೊಂಡ್ರಿ ಸರ್. ಆದ್ದರಿಂದ ಅವ್ರಿಗೆ ನಾನು ಕೇಳ ರಾಹುಲ್ ಸರ್ ಅವ್ರಿಗೆ ಮತ್ತು ಮಂಜು ನಾಯಕ್ ಸರ್ ಅವ್ರಿಗೆ ಸರ್ ಒಳ್ಳೆ ರೀತಿ ಧನ್ಯವಾದ ಹೇಳ್ತೀವಿ ಸರ್. ಮತ್ತು ಅದೇ ರೀತಿ ಎಲ್ಲ ಬಡ ವಿದ್ಯಾರ್ಥಿ ಸರ್ ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ಕೊ. ನಾವು ಥರ್ಡ್ ಸ್ಟ್ಯಾಂಡರ್ಡ್ದಾಗ ನಾವಿಬ್ಬರು ಅಣ್ಣ ತಮ್ಮ ನಮ್ಮ ತಂದೆ ತಾಯಿ ಥರ್ಡ್ ಸ್ಟ್ಯಾಂಡರ್ಡ್ದಾಗ ತೀರ್ಕೊಂಡು ಸರ್. ಅವ್ರನ್ನ ಅಲ್ಲಿಂದ ನಾವು ನಮ್ಮ ದೊಡ್ಡಮ್ಮರ ಮನೆಯಲ್ಲೇ ಬೆಳೆದು ಸರ್. ಅಲ್ಲಿಂದ ಹೈಸ್ಕೂಲು ಪ್ರೈಮರಿ ಎಲ್ಲ ಇಲ್ಲೇ ನಮ್ಮೂರಲ್ಲಿ ಆಯ್ತು ಸರ್. ಮುಂದೆ ಬಿ ಕಾಮ್ ಮಾಡಿಸಿ ಬಂದಾಗ ಈ ರೀತಿಯಾಗಿ ಹೆಲ್ಪ್ ಆಯ್ತು ಸರ್. ಅದು ಸರ್ ಒಳ್ಳೆ ರೀತಿ ಓದಿ ಅಂದ್ಕೊಂಡಂತೆ ಅವರು ಸಹಾಯ ಮಾಡಿ ನೆನಪಿಟ್ಟು ಸದಾ ನೆನಪಿಟ್ಟುಕೊಂಡು ಒಳ್ಳೆ ರೀತಿ ಓದಿ ಸಿ ಎ ಆಗಿ ಅವರು ಮತ್ತೆ ಸದಾ ಧನ್ಯವಾದ ಹೇಳಿ ಅವರು ನಂಬಿಕೆ ಇಟ್ಟು ಹೇಗೆ ಹಣ ಹಾಕಿದ್ದಾರೆ ಅದೇ ರೀತಿ ಅವ್ರ ನಂಬಿಕೆ ಉಳಿಸ್ಕೊಂಡು ಮತ್ತೆ ನಾನು ಸಹ ಮುಂದೆ ಕೆಲವು ಬಡ ವಿದ್ಯಾರ್ಥಿ ಸಹಾಯ ಮಾಡ್ತೀನಿ ಅಂತ ನಾನು ಆಶಿಸ್ತೀನಿ.